ಕಾಂಗ್ರೆಸ್ ನವರು ಬಹಳ ಬೆಲೆ ಏರಿಕೆ ಮಾಡಿದ್ದಾರೆ, ನಾವೆಲ್ಲ ಬೆಲೆ ಇಳಿಸ್ತೀವಿ, ಮೋದಿ ಅವರ ಪ್ರಧಾನಮಂತ್ರಿ ಮಾಡ್ರಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಕೊಡ್ತೀವಿ ಯುವಕರಿಗೆ 1 ವರ್ಷಕ್ಕೆ, ಮೋದಿ ಅವರ ಪ್ರಧಾನಮಂತ್ರಿ ಮಾಡು ಅಂತ ಹೇಳಿದ್ರು. ಹೇಳಿದ್ರಲ್ಲ, ಬಡವರ ವಿಚಾರ ಮಾಡಿ. ಈ ಒಂದು ಸರ್ಕಾರದಲ್ಲಿ ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ, ಮಧ್ಯಮ ವರ್ಗದವರು ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತ ಆಗ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ರೈತರು ಖುಷಿ ಆಗಿಲ್ಲ, ಮಹಿಳೆಯರು ಖುಷಿ ಆಗಿಲ್ಲ, ಮಕ್ಕಳು ಖುಷಿ ಆಗಿಲ್ಲ, ಯುವಕರು ಖುಷಿ ಆಗಿಲ್ಲ, ಯಾರಿಗೂ ಕೂಡ ಸಮಾಜದ ಯಾರಿಗೂ ಕೂಡ ಇವರು ನ್ಯಾಯವನ್ನು ಕೊಡ್ಲಿಕ್ಕೆ ಆಗಿರಲ್ಲ. ಕೊಟ್ಟಿದ್ರಿ, ಪೆಟ್ರೋಲ್ ಏರ್ತು, ಡೀಸೆಲ್ ಏರ್ತು, ಗೊಬ್ಬರ ಏರ್ತು, ಪೈಪಿಂಗ್ ಟಿವಿ ಏರ್ತು, ಅಡಿಗೆ ಮಾಡೋ ಸಾಮಾನು ಎಲ್ಲ ಏರ್ತು, ಗಾಂಧನೆ ಏರ್ತು, ಸಿಲಿಂಡರ್ ಏರ್ತು. ಮತ್ತೆ ಇಲ್ಲಿ ಯಾರಿಗೋಸ್ಕರ, ಜನಸಾಮಾನ್ಯರಿಗೋಸ್ಕರ ಸರ್ಕಾರ ಅಂತ ಹೇಳಬಾರದು. ಮತ್ತೆ ಜನಸಾಮಾನ್ಯರ ಇವ್ರ ಸರ್ಕಾರದಲ್ಲಿ ಖುಷಿ ಇಲ್ಲ ಅಂತಂದ್ರೆ ಇವ್ರು ಹೆಣ್ಣ ಜನರಲ್ಲೇ ಹೋಗ್ತಾರೆ. ನೀವಂತರು ಬಿಡಿ, ನೀವು ಪ್ರಜ್ಞಾವಂತರು, ಜನರ ಪ್ರತಿನಿಧಿಗಳನ್ನು, ಜನಪ್ರತಿನಿಧಿಗಳು ನಿಮ್ಮನ್ನ ಆವಿಷ್ಕರಿಸಿದ್ದಾರೆ. ಜನ ನಿಮ್ಮನ್ನ ಹೇಗೆ ಕೊಲಿಸ್ಕೊಳ್ತಾರೆ ಬಿಜೆಪಿ ಅವರು, ನಾನು ಅದೇ ಕೇಳ್ತಾ ಇಲ್ಲ. ಈಗ ಬಿಜೆಪಿ ಪಕ್ಷದಲ್ಲಿದ್ದಂತ ಸಾವಿರಾರು ಮೆಂಬರ್ಸ್ ಗಳು ನಮ್ಮ ಮುಖಂಡರಿಗೆ ನನಗೆ ಸಂಪರ್ಕ ಮಾಡ್ತಾ ಇದಾರೆ. ಅಕ್ಕ 12 ವರ್ಷ ಆಯ್ತು ನಮ್ಮ ಮುಖ ನೋಡ್ಲಿಲ್ಲ, ಬೆಳಗಾವಿವರೆಗೆ 2-3 ಸಾರಿ ಗಾಡಿ ತಗೊಂಡು ಹೋದ್ರು ನಮ್ಗೆ ಬಿಜೆಪಿಯ ಈಗಿನ ಅಭ್ಯರ್ಥಿ ನಮ್ಗೆ ಸ್ಪಂದಿಸ್ಲಿಲ್ಲ. ನಮಗೆ ಎಲ್ಲಿ ಮರ್ಯಾದೆ ಇಲ್ಲೋ, ನಾವು ಬಿಜೆಪಿ ಪಕ್ಷದವರು ಆದ್ರೂ ಕೂಡ ಚಂದ್ರಶೆಟ್ಟಿ ಒಳಗೆ ಓಟ್ ಹಾಕ್ತೀನಿ ಅಂತ ಹೇಳ್ತಾರೆ. ಯಾಕೆ ಯಾಕೆ ಅಂದ್ರೆ ಜನ ಬದಲಾವಣೆಯನ್ನ ಬಯಸಿದ್ದಾರೆ, ಜನ ಭ್ರಮಿಸಿಕೊಂಡಿದ್ದಾರೆ. ನನ್ನ ತಮ್ಮ ಒಬ್ಬ ಯುವಕ ಇದ್ದಾರೆ, ಕೆಲಸ ಮಾಡ್ಬೇಕನ್ನುವಂತ ಹುಮ್ಮಸ್ಸಿನಿಂದ ಇಲೆಕ್ಷನ್ ನಿಂತ್ಕೊಂಡಿದ್ದಾರೆ. ನನ್ನ ಬಗ್ಗೆ ತಾವೆಲ್ಲರೂ ತಿಳ್ಕೊಂಡಿರ್ಬೋದು, ಓದಿರ್ಬೋದು ನನ್ನ ಹೋರಾಟ, ದಿನ ಪ್ರತಿನಿಧಿ ನನ್ನ ಹೋರಾಟ. ರಾಜಕಾರಣಕ್ಕೆ ಒಬ್ಬ ಮಹಿಳೆ ಬರೋದೇ ಅಪರೂಪ, ಬಂದ ಮೇಲೆ ದಿನಾ ಸಂಘರ್ಷ, ದಿನಾ ಯುದ್ಧ. ಯಾಕೆ ಮಹಿಳೆಯರು ಬರಬಾರ್ದ ರಾಜಕಾರಣ? ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಬಿಜೆಪಿ ಅವ್ರದ್ದು ಈದ್ ಕತೆ ಆದ್ರೆ ಇನ್ನೊಬ್ರು ಬಂದಿಲ್ಲ. ಎದಕ್ಕೆ? ಏ ಇಲ್ಲ, ನಾವು ಬಿಜೆಪಿ ಬಂಡಾಯ ಅಭ್ಯರ್ಥಿ ಅಲ್ಲ, ನಾವು ಕಾಂಗ್ರೆಸ್ ಅನ್ ಸ್ಪೋರ್ಟ್ಸ್. ಬರೀ 6 ದಿನ ಉಳಿದಿದೆ, ಡಿಸೆಂಬರ್ 17. ನೀವೆಲ್ಲ ಕಡೆ ತಿರುಗಾಡಿ ಇವತ್ತು ಇಲ್ಲಿ ಬಂದಿದ್ದೀವಿ. ಬಿಜೆಪಿ ಅವ್ರ ಕರೆದ್ರೆ ಅಲ್ಲಿನೂ ಹೋಗ್ಬೇಕಾಗತ್ತೆ, ಸ್ವತಂತ್ರ ಅಭ್ಯರ್ಥಿ ಪಕ್ಷದವ್ರ ಕರೆದ್ರು ಅಲ್ಲಿನೂ ಹೋಗ್ಬೇಕಾಗತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಲಕ್ಷ್ಮೀ ಅಕ್ಕ ಕರೆದಿದ್ದಾಳಪ್ಪ ಅಂತ ಮಹಿಳೆಯರು ಇಲ್ಲಿನೂ ಬಂದಿದ್ರೆ ತಾವು ಎಲ್ಲರೂ ಇಲ್ಲಿನೂ ಬಂದಿದ್ದೀರಾ. ಮೊದಲೇದ ಈ ಸಭೆಗೆ ಬಂದು ನಮ್ಮ ಮುಖಂಡರಿಗೆ, ನಮ್ಮ ಪಕ್ಷಕ್ಕೆ, ನಮಗೆ ಒಂದು ಶೋಭೆಯನ್ನ ತಂದು ಕೊಟ್ಟಿದ್ದೇವೆ. ನಾನು ತಮಗೆ ಚಿರಋಣಿ ಆಗಿರ್ತೀನಿ ಅಂತ ಎಲ್ಲ ಮುಖಂಡರು ಮಾತಾಡು, ಅಭಿವೃದ್ಧಿ ಬಗ್ಗೆ ಎಲ್ಲರೂ ಮಾತಾಡು, ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಗ್ಗೆ ಎಬಿ ಪಾಟೀಲ್ ಸಾಹೇಬ್ ಬಹಳ ಚೆನ್ನಾಗಿ ಹೇಳಿದ್ರು. ಇವತ್ತು ಪಂಚಾಯಿತಿ ಗ್ರಾಮೀಣದಲ್ಲಿ ಪಂಚಾಯಿತಿಗಳು ಇವೆ, ಯಾರಾದ್ರೂ ಕಾರಣ ಪಂಚಾಯಿತಿಗಳು ಹುಟ್ಟಾಕಿದ್ದೇ ನಮ್ಮ ಪಕ್ಷ ಅಂತ ಹೇಳುದು ಕಾಂಗ್ರೆಸ್ ಪಕ್ಷದ ಒಂದು ಮೂಲ ಸಿದ್ಧಾಂತ, ಒಂದು ಕಾನ್ಸೆಪ್ಟ್. ಹಳ್ಳಿಗಳು ಸುಧಾರಣೆ ಆಗ್ಬೇಕು ಅಂದ್ರೆ ಹಳ್ಳಿಗರ ಕೈಯಲ್ಲಿ, ದೀನ ದಲಿತರ ಕೈಯಲ್ಲಿ, ಹಳ್ಳಿಯಲ್ಲಿ ಇರುವಂತ ಮಹಿಳೆಯರ ಕೈಯಲ್ಲಿ ಅಧಿಕಾರ ಕೊಡುವಂತ ಕಾನ್ಸೆಪ್ಟ್ ಅದು ಕಾಂಗ್ರೆಸ್ ಪಕ್ಷದ ಕಾನ್ಸೆಪ್ಟ್. ಇವರೆಲ್ಲ ಲೋಕಶಾಹಿ, ಇವರು ಅಮಿತ್ ಶಾ ಅಂಬಾನಿ ಕೈಯಲ್ಲಿ ದೇಶವನ್ನ ಕೊಡುವಂತ ಕಾನ್ಸೆಪ್ಟ್. ಆದ್ರೆ ಕಾಂಗ್ರೆಸ್ ಪಕ್ಷ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಎಲ್ಲ ಜಾತಿ ಎಲ್ಲ ವರ್ಗ ಮಹಿಳೆಯರನ್ನ ಹಿಡ್ಕೊಂಡು 50% ನಿಮ್ಮ ಕೈಯಲ್ಲಿ ನಿಮ್ಮ ಮನೆ ಮಾಡಲಿಗೆ ಅಧಿಕಾರವನ್ನ ಕೊಟ್ಟು ಗ್ರಾಮಗಳನ್ನ ಸುಧಾರಣೆ ಮಾಡುವಂತ ಪರಿಕಲ್ಪನೆ ಬರೀ ಕಾಂಗ್ರೆಸ್ ಪಕ್ಷದ. ಆಮೇಲೆ ನೀವು ಡಿಸೈಡ್ ಮಾಡಿ, ನಾನು ಭಾಷಣ ಮಾಡಿದ್ಮೇಲೆ ನಿಮ್ಮನ್ನು ಕೇಳ್ತೀನಿ. ಇನ್ನು 12 ವರ್ಷ ಈ ಭಾಗದಲ್ಲಿ ಒಬ್ಬರು MLC ಗಳಿದ್ರು ಬಿಜೆಪಿಯಿಂದ. ನಾನು ಕಳೆದ ಇಲ್ಲೇ ಚಿಕ್ಕೋಡಿ ಪಾರ್ಲಿಮೆಂಟ್ ನಲ್ಲಿ ವಾಯ್ಟ್ ಮಾಡ್ತಾ ಇದ್ದೆ, ನಾನು ಬೆಳಗಾವಿ ಹೋಗ್ಲೇ ನೋಡೋಣಪ್ಪ ಚಿಕ್ಕೋಡಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಗಟ್ಟಿನೆಲ್ಲ ಚಿಕ್ಕೋಡಿ
ಎಲ್ಲಾ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ. ಸತೀಶಣ್ಣ ಜಾರಕಿಹೊಳಿ ಅವರ ಆಶೀರ್ವಾದ ಇದೆ, ಪ್ರಕಾಶ್ ಕೇರಿ ಸರ್ ಮಾರ್ಗದರ್ಶನ ಇದೆ, ಎಬಿ ಪಾಟೀಲ್ ಸಾಹೇಬರ ಮಾರ್ಗದರ್ಶನ ಇದೆ. ಇಲ್ಲೇ ನೋಡಲ್ಲ ಏನ್ ಮಾಡ್ತಾರೆ ಜನ ಅಂತ ಇಲ್ಲೇ ಕುತ್ಕೊಂಡಿದ್ರು. ಅಂಕಿನಲ್ಲೇನೆ ಇರ್ತೀನಿ ನಾನು ನೋಡ್ತಾ ಇದ್ರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ಹೋಗಿದ್ದೀನಿ. ಹೊರ್ನು ಮಾಡಿಸ್ಕೊಳ್ಳಲ್ಲ ಬಿಡ್ರಿ, ಅವ್ರ ಕಡೆ ಕೆಲಸ ಮಾಡಿಸ್ಕೊಳ್ಳಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಬಂಧುಗಳೇ, ನಾನು ಸ್ಪೆಷಲಿ ನಮ್ಮ ಮಾಧ್ಯಮದ ಸಹೋದರಕ್ಕೆ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಜನ ವೋಟ್ ಹಾಕ್ಲಿಕ್ಕೆ ನಿಂತಿದ್ದಾರೆ. ಜನ ಅಂದ್ರೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು.